ಲಕ್ಷ್ಮಿ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೆರಿಕದವ್ರಿಗೆ ಲಕ್ಷ್ಮಿ ಅಂದ್ರಂತೇನೆ ಯಾರು ಗೊತ್ತಿಲ್ಲ, ಜಪಾನ್ ದೇಶದವರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ. ಎಲ್ಲರೂ ಹೋಗಿ ಅಮೆರಿಕದಲ್ಲಿ ಕೇಳ್ರಿ, ಲಕ್ಷ್ಮಿ ಯಾರು ಅಂತ ಗೊತ್ತಿ? ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೂಲಿ ಲಕ್ಷ್ಮಿ. ಏನ್ ಜಗತ್ತದ? ಜನರನ್ನ ನಿಮ್ಮನ್ನ ಹೆಂಗ್ ಇಟ್ಟಾರ ಅಂತಂದ್ರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದಂತ. ತಮ್ಮ ಭಾರತ ಕಾಶ್ಮೀರದ ಕನ್ಯಾಕುಮಾರಿ ಇವರು ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ. ಜಪಾನ್ ಮತ್ತು ಅಮೆರಿಕ ಬೇರೆ ದೇಶಗಳಲ್ಲಿ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ. ದೇಶದಲ್ಲಿ ದುಡಿದ್ರು ನಿಮ್ಮಂತ ಭಾರತ ದೇಶರಿಗೆ ಸಾಲ ಕೊಡ್ತಾರೆ. ಮನುಷ್ಯರಿಗೆ ದುಡಿಯೋದನ್ನು ಬಿಟ್ಟು ಪೂಜೆ ಮಾಡೋದು ಕಲಿಸಿ ಇರಲ್ಲೋ ಪೂಜಾರಿಗಳ. ಯಾವುದು ದೇಶ ಇದು? ಯಾವುದ್ರಿ ದೇಶ? ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ, ಮಸೀದಿಯಿಂದನೋ, ಮಂದಿರದಿಂದನೋ? ಅದಕ್ಕೆ ಬಸವಣ್ಣ ಬರದ, ಎಷ್ಟು ಸುಂದರವಾದ ರಚನೆಯಾದಂಥ ವಚನವನ ಬರದ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಃಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ. ನಾವು ರೈತರನ್ನ ದೇವರನ್ನು ತೊಳೆದು ಹೋಗ್ಲಿ, ರೈತರನ್ನ ಮರ್ತೋ, ಕೆಲಸ ಮರ್ತೋ, ಕಾಯಕ ಮರ್ತೋ, ದಯಮಾಡಿ ನಿಮ್ ಇಲ್ಲಿ ಕುಂತಿರೋ ಬಹಳ ಜನ ಗಂಡಸರಿದ್ರಿ, ಹೆಣ್ಮಕ್ಳಿಗೆ ಕಡಿಮೆ ಇದ್ರಿ. ನಿಮ್ಮ ಹೆಣ್ಮಕ್ಳಿಗೆ ದೇವರು ಖರ್ಚು ಮಾಡೋ ರೊಕ್ಕನ ಪ್ರತಿ ದಿನ ಪಿಗ್ಮಿ ಹಾಕಕ್ ಕೇಳ್ರಿ, ವರ್ಷಕ್ಕೆ 4 ಬಿಲ್ವಾರ ಮಾಡಿಸ್ಕೊಳ್ಬಹುದು. ಎಷ್ಟು ಮಾಡಿಸ್ಕೋಬಹುದು? ಬಂಗಾರ ಮಾಡಿಸ್ಕೋಬಹುದ್ರಿ. ದೇವ್ರು ಕೊಡೋ ರೊಕ್ಕನ ಅವ ಯಾ ಏನ್ ಕೇಳತ್ತಾನವ? ಬಾಳೆಹಣ್ಣು ಕೊಟ್ಟಿರೋದು ನಿನಗೆ ತಿನ್ನಾಕ, ಅದನ್ನ ಬಿಡ್ತಾರ? ಬೆಳಿಗ್ಗೆ ಬಾಳೆಹಣ್ಣು ತಗೊಂಡು ಹೋಗ್ತಾರೆ. ಗಣಪತಿಗೆ ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಸಾಕ್ಷಾತ್ ಒಲಿಯುತ್ತಾನೆ ಅಂತ ತಾಮ್ರಪಾಣಿ ಹೇಳ್ತಾನೆ 12 ಗಂಟೆಗೆ ಜಿ ಟಿ ವ್ಯಾಗ. ಯಾರು ತಾಮ್ರಪಾಣಿ ಅಂತೆ? 12 ಗಂಟೆಗೆ ಹೇಳ್ತಾನೆ ಸ್ವಾಮಿ. ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಒಲಿಯುತ್ತದಂತಂದ್ರೆ ಬೆಣ್ಣೆ ತಗೊಂಡು ಸೇವೆ ಮಾಡೋದು, ನಿಮಗೆ ಇಷ್ಟು ಪಂಚಾಮೃತ ಕೊಡ್ತಾರೆ, ನೀವು ತಿಂದು ತಲೆ ಮೇಲೆ ಹೋಗ್ಕೊಂಡು ಮೂರು ಸಲ ತಿರುಗಾಡಿ ಉಚ್ಚರಂಗ ಕುಡ್ದವ್ರು ತಿರುಗಾಡೋದಿಲ್ಲ, ಅದಕ್ಕಿಂತ ತಿರುಗಾಡ್ತಾರೆ ಇವು. ಕುಡ್ದವ್ನ ರೌಂಡ್ ಹೊಡಿಯಲ್ರಿ, ಅದಕ್ಕಿಂತ ಹೆಚ್ಚು ಹೊಡಿತಾ ಇರ್ತಾರೆ ಇವು. 3 ರೌಂಡ್ 4 ರೌಂಡ್ ಹೊಡೆದು ಅವನು ಕೊಡೋ ತೀರ್ಥ ತಗೊಂಡು ಬೆಣ್ಣೆ ಕೊಟ್ಟು ಬರ್ತಾರೆ. ಬೆಣ್ಣೆ ಕಾಯಿಸಿ ಮಕ್ಕಳಿಗೆ ಹೋಳಿಗೆ ಮೇಲೆ ಹಾಕಿ ಅವರು ಚೆನ್ನಾಗಿ ಬದುಕ್ತಾರ. ನೀವು ನೀರು ತಗೊಂಡು ಬಂದು ಕುಂತೀರಿ ಈ ಜಗತ್ತಿನಾಗ, ಏನು ಮಾಡಬೇಕು ನಿಮಗೆ? ಬೆಣ್ಣೆ ತಿನ್ರಿ ಅಂದ್ರೆ ಬೆಣ್ಣೆ ತಗೊಂಡೋಗಿ ಕೊಡ್ತೀರಿ, ಬಾಳೆಹಣ್ಣು ತಿನ್ರಿ ಅಂತ ಕೊಟ್ರೆ ಬಾಳೆಹಣ್ಣು ಕೊಡ್ತೀರಿ. ಹೆಂಗ ನಿಮ್ಮನ್ನ ಚಿಂತನೆ? ನಾನು ಹಿಂಗೆ ಮಾತಾಡ್ತಿದ್ದೀನಲ್ಲ, ನಾನು ಸ್ವಾಮಿ ಅಲ್ಲ ನಿಮ್ಮ ಪಾಲಿಗೆ. ನಾನು ಹೆಂಗಿರ್ಬೇಕು ಗೊತ್ತೇನು? ಸ್ವಾಮಿಗಳಾದವ್ರು ಹೆಂಗಿರ್ಬೇಕೇನೋ, ಸ್ವಾಮಿಗಳಾದವ್ರು ಹೆಂಗ ಆಶೀರ್ವಾಚನ ಮಾಡ್ಬೇಕೇನು ಗೊತ್ತೇನೋ? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.